नमस्कार ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ YouTube ಚಾನೆಲ್ ಗೆ ಸ್ವಾಗತ ನ್ಯಾಷನಲ್ ಕ್ರಶ್ ಖ್ಯಾತಿಯ ನಟಿ ರಶ್ಮಿಕಾ ಮಂದಣ್ಣ ಮತ್ತು ಟಾಲಿವುಡ್ ನ ಹ್ಯಾಂಡ್ಸಮ್ ಹೀರೋ ವಿಜಯ್ ದೇವರಕೊಂಡ ನಡುವಿನ ಸ್ನೇಹ ಆತ್ಮೀಯತೆ ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ ಅಲ್ಲದೆ ಆಗಾಗ ಇವರ ನಡುವೆ ಬೇರೇನೋ ಇದೆ ಎನ್ನುವ ಸುದ್ದಿ ಗಾಸಿಪ್ ಗಳಲ್ಲಿ ಹರಿದಾಡಿ ಸದ್ದನ್ನ ಉಂಟು ಮಾಡಿದ್ದು ಕೂಡ ಇದೆ ಆದರೆ ಈ ಜೋಡಿ ಮಾತ್ರ ನಮ್ಮ ಮಧ್ಯೆ ಅಂತದೇನು ಇಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದು ಆದರೆ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಗೊತ್ತಿಲ್ಲ ಇಬ್ಬರು ಈಗ ಎಲ್ಲೂ ಜೊತೆಯಾಗಿ ಕಾಣಿಸಿಕೊಳ್ತಿಲ್ಲ ವಿಜಯ್ ದೇವರಕೊಂಡ ಬರ್ತ್ಡೇಗೆ ರಶ್ಮಿಕಾ ವಿಶ್ ಕೂಡ ಮಾಡಿಲ್ಲ ಹೌದು ಕರಣ್ ಜೋಹರ್ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಅಟೆಂಡ್ ಆಗಿದ್ರು ಸಹ ಎಲ್ಲೂ ಜೊತೆಯಾಗಿ ಒಂದು ಫೋಟೋಗೂ ಪೋಸ್ಟ್ ನೀಡಿಲ್ಲ ಇದೆಲ್ಲ ನೋಡಿದ ಅಭಿಮಾನಿಗಳು ಇವರ ನಡುವೆ ಎಲ್ಲ ಸರಿ ಇಲ್ಲ ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಆದರೆ ಈಗ ಬಾಲಿವುಡ್ ಯುವ ಸ್ಟಾರ್ ನಟಿ ಪಟೌಡಿ ವಂಶದ ಕುಡಿ ಸಾರಾ ಅಲಿ ಖಾನ್ ಒಂದು ಕಡೆ ಮಾತನಾಡುತ್ತಾ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಡೇಟಿಂಗ್ ಮಾಡ್ತಾ ಇದ್ರು ಅಂತ ಹೇಳೋ ಮೂಲಕ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಹೌದು ಸಾರಾ ಮಾತನ್ನ ಕೇಳಿ ಸದ್ಯ ಎಲ್ಲರೂ ಶಾಕ್ ಆಗಿದ್ದಾರೆ ಬಾಲಿವುಡ್ ನ ಜನಪ್ರಿಯ ನಿರ್ಮಾಪಕ ನಿರೂಪಕ ಕರಣ್ ಜೋಹರ್ ಅವರ ಬಹು ಜನಪ್ರಿಯ ಶೋ ಕಾಫಿ ವಿತ್ ಕರಣ್ ನ 7ನೇ ಸೀಸನ್ ಓಟಿಟಿಯಲ್ಲಿ ಆರಂಭವಾಗಿದ್ದು ಮನೋರಂಜನೆ ನೀಡ್ತಾ ಇದೆ ಈ ಶೋಗೆ ಇತ್ತೀಚೆಗೆ ಸಾರಾ ಅಲಿ ಖಾನ್ ಮತ್ತು ಜಾನ್ವಿ ಕಪೂರ್ ಸೆಲೆಬ್ರಿಟಿ ಗೆಸ್ಟ್ ಗಳಾಗಿ ಹೋಗಿದ್ರು ಈ ವೇಳೆ ರಶ್ಮಿಕಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋವರ್ಸ್ ಹೆಚ್ಚಾಗಿರೋ ವಿಚಾರವಾಗಿ ಜಾನ್ವಿ ಅವರನ್ನ ಪ್ರಶ್ನೆ ಕೇಳಲಾಗಿತ್ತು ಇನ್ನು ಜಾನ್ವಿ ಇದರ ಬಗ್ಗೆ ಮಾತನಾಡೋ ಮೊದಲೇ ಮಧ್ಯ ಪ್ರವೇಶ ಮಾಡಿದ ಸಾರಾ ಆಸಕ್ತಿಕರ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ ಹೌದು ಸಾರಾ ಪ್ರತಿಕ್ರಿಯೆ ನೀಡ್ತಾ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಡೇಟ್ ಮಾಡ್ತಾ ಇದ್ರು ಎನ್ನುವ ಮೂಲಕ ಇಷ್ಟು ದಿನ ಗಾಸಿಪ್ ಗಾಸಿಪ್ ಅಂತಿದ್ದ ವಿಚಾರದ ಮೇಲಿದ್ದ ಗುಟ್ ಒಂದನ್ನು ರಟ್ಟು ಮಾಡಿದ್ದಾರೆ ಸಾರಾ ಮಾತು ಕೇಳಿದ ನೆಟ್ಟಿಗರು ಹಾಗೂ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅಭಿಮಾನಿಗಳು ಸಹ ಈಗ ಶಾಕ್ ಆಗಿದ್ದಾರೆ ಹಾಗಾದ್ರೆ ಸಾರಾ ಹೇಳಿದಂತೆ ಇವರ ನಡುವೆ ಡೇಟಿಂಗ್ ನಡೆದಿತ್ತ ಈಗ ಸದ್ಯ ಇಬ್ಬರು ದೂರವಾಗಿದ್ದಾರಾ ಅನ್ನೋ ಚರ್ಚೆ ಒಂದು ಈಗ ಆರಂಭ